ಈಗಾಗಲೇ ಸ್ಯಾಂಡಲ್ವುಡ್ ಅಲ್ಲಿ ಹಲವರು ಗುಡ್ ನ್ಯೂಸ್ ಅನ್ನ ನೀಡ್ತಿದ್ದಾರೆ. ಇನ್ನು ನಮ್ಮ ಅಮೂಲ್ಯ ಅವರು ಯಾವಾಗ ಗುಡ್ ನ್ಯೂಸ್ ನೀಡ್ತಾರೆ ಅಂತ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ಇದರ ಕುರಿತಾಗಿ ಈಗ ಒಂದು ಸುದ್ದಿ ತುಂಬಾನೇ ವೈರಲ್ ಕೂಡ ಆಗುತ್ತಿದೆ. ಅಷ್ಟಕ್ಕೂ ಚೆಲುವಿನ ಚಿತ್ರ ಖ್ಯಾತಿಯ ಅಮೂಲ್ಯ ಅವರು ಹೇಳಿದ್ದಾದ್ರೂ ಏನು, ಇವರ ಬಗ್ಗೆ ಈ ಸುದ್ದಿ ಯಾವುದು, ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಅಮೂಲ್ಯ ಅವರು ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ತುಪ್ಪದ ಲೈಕ್ ಕೊಡಿ. 2017ರಲ್ಲಿ ಜಗದೀಶ್ ಅವರೊಟ್ಟಿಗೆ ಅಮೂಲ್ಯ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಆ ಬಳಿಕ ಇವರು ಚಿತ್ರರಂಗದಿಂದ ದೂರ ಉಳಿದುಕೊಂಡು ಮನೆಯಲ್ಲಿ ಸಮಯವನ್ನು ಕಳೆಯಲು ಶುರು ಮಾಡಿದರು. ಅಮೂಲ್ಯ ಅವರ ಪತಿಯಂದು ರಾಜಕೀಯದ ಕುಟುಂಬ, ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದರು, ಪ್ರಚಾರಕ್ಕೆ ಕೂಡ ಹೋಗುತ್ತಿದ್ದರು. ಅಮೂಲ್ಯ ಅವರ ಮನೆ ಇರುವುದು ರಾಜರಾಜೇಶ್ವರಿ ನಗರದಲ್ಲಿ. ಅಲ್ಲಿ ನಡೆಯುವ ಎಲೆಕ್ಷನ್ ಅಲ್ಲಿ ಅಮೂಲ್ಯ ಅವರು ಭಾಗಿಯಾಗ್ತಾರೆ, ಪ್ರಚಾರದಲ್ಲಿ ನಿಂತ್ಕೋತಾರೆ. ಅಭಿಮಾನಿಗಳು ಸಹ ಇವರನ್ನ ನೋಡಲು ಸಖತ್ ಖುಷಿ ಪಡ್ತಾರೆ. ಅಮೂಲ್ಯ ಮತ್ತು ಜಗದೀಶ್ ಅವರದ್ದು ಕ್ಯೂಟ್ ಜೋಡಿ. 3 ವರ್ಷಗಳಾದ್ರೂ ಇನ್ನು ಯಾವಾಗ ಇವರು ಗುಡ್ ನ್ಯೂಸ್ ನೀಡ್ತಾರೆ ಅಂತ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ಈಗಾಗಲೇ ಅನೇಕರು 2020ರಲ್ಲಿ ಮದುವೆ ಆಗಿದ್ದಾರೆ, ಅನೇಕರು ಗುಡ್ ನ್ಯೂಸ್ ಕೂಡ ನೀಡಿದ್ದಾರೆ. ಹೀಗಾಗಿ ಮೇಲಿಂದ ಮೇಲೆ ಅಭಿಮಾನಿಗಳು ಅಮೂಲ್ಯ ಅವರನ್ನ ಕೇಳ್ತಿದ್ದಾರೆ. ಈಗ ಅಮೂಲ್ಯ ಅವರ ಕಡೆಯಿಂದ 2 ಗುಡ್ ನ್ಯೂಸ್ ಸಿಗಬೇಕಾಗಿದೆ. ಒಂದು, ಅಮೂಲ್ಯ ಅವರು ಯಾವಾಗ ಚಿತ್ರರಂಗಕ್ಕೆ ಮರಳುತ್ತಾರೆ, 3 ವರ್ಷದಿಂದ ಯಾವ ಚಿತ್ರದಲ್ಲೂ ಕೂಡ ನಟನೆ ಮಾಡಿಲ್ಲ, ಈ ಎಲ್ಲ ಪ್ರಶ್ನೆಗಳು ಅಭಿಮಾನಿಗಳಿಗೆ ಕಾಡುತ್ತಿದೆ. ಇನ್ನು ಅಮೂಲ್ಯ ಅವರು ಯಾವಾಗ ತಾಯಿ ಆಗ್ತಾರೆ, ಈ ಪ್ರಶ್ನೆಯನ್ನು ಕೂಡ ಪ್ರತಿ ದಿನವೂ ಅಭಿಮಾನಿಗಳು ಕಮೆಂಟ್ ಮೂಲಕ ಕೇಳ್ತಿರ್ತಾರೆ. ಈ ವರ್ಷ 2020 ಕೊರೋನಾ ಕಾರಣದಿಂದ ಚಿತ್ರರಂಗಕ್ಕೆ ಭಾರಿ ನಷ್ಟ ಉಂಟಾಗಿದೆ, ಇಂದ ಎಲ್ಲಾ ಚಿತ್ರಮಂದಿರಗಳು ಕೂಡ ತೆರೆದಿಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿದೆ. ಇನ್ನ ಇದರ ನಡುವೆ ಅಮೂಲ್ಯ ಅವರು 2021ಕ್ಕೆ ಅಮೂಲ್ಯ ಅವರ ಚಿತ್ರರಂಗಕ್ಕೆ ಮರುಪ್ರವೇಶ ಮಾಡಲಿದ್ದಾರೆ. ಒಂದೊಳ್ಳೆ ಕತೆ ಸಿಕ್ಕರೆ ಅಮೂಲ್ಯ ಅವರು ಖಂಡಿತವಾಗಿಯೂ ಕೂಡ ನಡೆಸಲು ಇಷ್ಟಪಡುತ್ತಾರೆ. ಇನ್ನು ಇನ್ನೊಂದು ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ ಅಭಿಮಾನಿಗಳು ಕೇಳಿದ್ದಕ್ಕೆ ಸದ್ಯದಲ್ಲೇ ಅಂತ ಕೂಡ ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ. ಹಾಗಾದ್ರೆ 2021ಕ್ಕೆ ಈ 2 ಗುಡ್ ನ್ಯೂಸ್ ಅಲ್ಲಿ ಯಾವ ಗುಡ್ ನ್ಯೂಸ್ ಅನ್ನ ನೀಡ್ತಾರೆ ಅಮೂಲ್ಯ ಅವರು ಕಾದು ನೋಡಬೇಕು. ಈಗಾಗಲೇ ನಟಿ ಅಮೂಲ್ಯ ಅವರಿಗೆ 27 ವರ್ಷ. ಚಿತ್ರರಂಗದಿಂದ ದೂರ ಉಳಿದಿರುವ ಅಮೂಲ್ಯ ಅವರು ಪತಿ ಜಗದೀಶ್ ಅವರ ಜೊತೆ ಅನೇಕ ಟ್ರಿಪ್ ಗಳನ್ನು ಕೂಡ ಹೊಡೆದಿದ್ದಾರೆ. ಪತಿಯ ಜೊತೆ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ, ವರ್ಕೌಟ್ ಕೂಡ ಮಾಡ್ತಾರೆ, ಅಡ್ಗೆನು ಕೂಡ ತುಂಬಾ ಚೆನ್ನಾಗಿ ಮಾಡುತ್ತಾರೆ. ಹಾಗಾದ್ರೆ ನೋಡೋಣ 2021ಕ್ಕೆ ಅಮೂಲ್ಯ ಅವರು ತಾಯಿ ಆಗ್ತಾರ ಅಥವಾ ಚಿತ್ರದಲ್ಲಿ ನಡೆಸುತ್ತಾರ. ಈ 2 ಗುಡ್ ನ್ಯೂಸ್ ಅಲ್ಲಿ ನಿಮಗೆ ಯಾವ ಗುಡ್ ನ್ಯೂಸ್ ಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ, ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್